ಜನತೆಗೆ ನನ್ನ ತುಂಬುಹೃದಯದ ನಮಸ್ಕಾರಗಳನ್ನು ಮಾಡ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಪಕ್ಷದ ಎಲ್ಲ ಸ್ಥರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತ ಗಣ್ಯರೇ, ನೆರೆದಿರ್ತಕ್ಕಂಥ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ದಯಮಾಡಿ ಯುದ್ಧ ಪ್ರಾರಂಭ ಆಗಿದೆ, ಯುದ್ಧಕ್ಕೆ ಸನ್ನದ್ಧರಾಗೋಣ. ಕೇವಲ ಇನ್ನು 50 ದಿನಗಳು ಮಾತ್ರ ಬಾಕಿ ಇದೆ. ಇನ್ನು 50 ದಿನಗಳು ಬಾಕಿ ಇರತಕ್ಕಂಥದ್ದು ನಮ್ಮ ತಾಯಂದ್ರು, ಅಣ್ಣ ತಮ್ಮಂದಿರು, ಸ್ನೇಹಿತರು, ನನ್ನ ಯುವಕ ಮಿತ್ರರು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯವಾದಂತಹ ಸಂದರ್ಭದಲ್ಲೇ ಸಮಯದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ರಾಜ್ಯವನ್ನ ಆಡಳಿತ ಮಾಡ್ತಕ್ಕಂಥ ಪಕ್ಷ, ಈ ದೇಶವನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಪಕ್ಷ ದಿನನಿತ್ಯ ಜನಸಾಮಾನ್ಯರ ಬದುಕಿನಲ್ಲಿ ಸುಳ್ಳು ಮಾತುಗಳನ್ನ ಹೇಳ್ತಾ, ಸುಳ್ಳು ಭರವಸೆಗಳನ್ನ ಕೊಡ್ತಾ, ಜನರ ಮನಸ್ಸಿನಲ್ಲಿ ದ್ವೇಷ ಭಾವನೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಬುಡ ಸಹಿತ ಕಿಡ್ತಾಕ್ಬೇಕು ಅಂತ ಹೇಳಿದ್ರೆ ನಮ್ಮ ತಾಯಂದ್ರು, ಅಣ್ಣ ತಮ್ಮಂದಿರು, ಸ್ನೇಹಿತರು ಇವತ್ತು ಪ್ರತಿಜ್ಞೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಮರೆತು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಮರೆತು ಕಾಂಗ್ರೆಸ್ ಪಕ್ಷವನ್ನ ಮರುಸ್ಥಾಪನೆ ಮಾಡೇ ಮಾಡ್ತೀವಿ ಅಂತ ಅನ್ನುವಂತ ಒಂದು ಕಂಕಣ ಬಾದುವಂತ ಪ್ರತಿಜ್ಞೆಯನ್ನ ದಯಮಾಡಿ ತಾವೆಲ್ಲರೂ ಮಾಡಬೇಕು ಅಂತ ನಾನು ತಮ್ಮೆಲ್ಲರಲ್ಲೇ ಕೈ ಮುಗಿದು ತಮ್ಮ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡ್ತಾ ಕೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ನಮ್ಮ ತಾಯಂದ್ರು, ಅಣ್ಣ ತಮ್ಮಂದಿರು, ನನ್ನ ಯುವಕ ಮಿತ್ರರು ಯೋಚನೆ ಮಾಡಬೇಕು. ನಮ್ಮ ಬದುಕೆ ಯಾವ ಕಡೆ ಸಾಕ್ತಾ ಇದೆ? ನಮ್ಮ ನಿತ್ಯ ಜೀವನದಲ್ಲಿ ಉಪಯೋಗಿಸ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಬೆಲೆ ಎಲ್ಲಿ ಮುಟ್ಟಿದೆ? ಗಗನಕ್ಕೆ ಮುಟ್ಟಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಹೊಟ್ಟೆ ಮೇಲೆ ದಿನನಿತ್ಯ ಹೊಡಿತಕ್ಕಂಥ ಕೆಲಸವನ್ನ ಈ ಸರ್ಕಾರಗಳು ಮಾಡ್ತಾ ಇದೆ. ಒಂದು ಕಡೆ ನಮ್ಮ ರೈತರ ಬದುಕಿನಲ್ಲಿ ಏನೋ ಆಶಾಕಿರಣ ತಂದು ನಿಮಗೆ 15 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತು ನಾವು ನಮ್ಮ ದಿನನಿತ್ಯ ಉಪಯೋಗಿಸ್ತಕ್ಕಂಥ ನಮ್ಮ ಗದ್ದೆಯಲ್ಲಿ ಉಪಯೋಗಿಸ್ತಕ್ಕಂಥ ದಿನನಿತ್ಯ ಗೊಬ್ಬರದ ಬೆಲೆ ಕನಿಷ್ಠ 2,000 ರೂಪಾಯಿ ಆಗಿದೆ. ಇದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಅದರ ಬೆಲೆ 600 ರೂಪಾಯಿ 700 ರೂಪಾಯಿ ಇತ್ತು. DAP ಬೆಲೆ 600 ರೂಪಾಯಿ ಇದ್ದದ್ದು ಇವತ್ತು 1,800 ರೂಪಾಯಿ ಆಗಿದೆ. ಗ್ಯಾಸ್ ಬೆಲೆ 500 ರೂಪಾಯಿ ಇದ್ದದ್ದು 1,100 ರೂಪಾಯಿ ಆಗಿದೆ. ನೀವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಕಡ್ಡಿಪಟ್ಟಣದ ಬೆಲೆ 50 ಪೈಸೆ ಇದ್ದದ್ದು 2 ರೂಪಾಯಿ ಆಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದಂತ ಉಚಿತ ವಿದ್ಯುತ್ ಯೋಜನೆ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಕೊಟ್ಟಂತ ಭಾಗ್ಯಜ್ಯೋತಿ ಯೋಜನೆ ಇವತ್ತು ಈ ಸರ್ಕಾರ ನೀವು ದುಡ್ಡು ಕಟ್ಟಲಿಲ್ಲ, ನೀವು 30,000 ಕಟ್ಟಬೇಕು, 40,000 ಕಟ್ಟಬೇಕು, 25,000 ಕಟ್ಟಬೇಕು ಅಂತೇಳಿ ಪ್ರತಿ ಗ್ರಾಮದಲ್ಲಿ ಕನಿಷ್ಠ 100 ಮನೆಯ ವಿದ್ಯುತ್ನ ಕಟ್ ಮಾಡಿದ್ದಾರೆ. ಈ ತರ ಇರ್ತಕ್ಕಂಥ ಸರ್ಕಾರ ಬೇಕಾ? ಅಥವಾ ಬೆಳಕು ಯೋಜನೆ ಕೊಟ್ಟರಂತ, ಭಾಗ್ಯಜ್ಯೋತಿ ಯೋಜನೆ ಕೊಟ್ಟರಂತ ನಿಮಗೆ 200 ಯೂನಿಟ್ಗಳನ್ನ ಉಚಿತವಾಗಿ ವಿದ್ಯುತ್ನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಿರ್ತಕ್ಕಂಥ ಸರ್ಕಾರ ಬೇಕಾ ಅನ್ನುವಂಥದ್ದು ನೀವು ಮುಂದೆ ಯೋಚನೆ ಮಾಡಬೇಕಾದದ್ದು. ಜೊತೆಗೆ ಈ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷ ನಮ್ಮ ಅಧಿಕ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ನೇತೃತ್ವದಲ್ಲಿ ನಮ್ಮ ತಾಯಂದ್ರಿಗೆ ಭರವಸೆ ಕೊಟ್ಟಿದೆ. ಪ್ರತಿ ತಿಂಗಳು ನಿಮಗೆ 2,000 ರೂಪಾಯಿಗಳನ್ನ ನಿಮಗೆ ನಿಮ್ಮ ಮನೆಗೆ ಮುಟ್ಟಿಸ್ತೇವೆ, ನಿಮ್ಮ ಅಕೌಂಟ್ಗೆ ಹಾಕ್ತೇವೆ ಅನ್ನುವಂಥ ಸ್ಪಷ್ಟವಾದಂಥ ಭರವಸೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದುವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂಥ 5 ವರ್ಷಗಳ ಆಡಳಿತ ಅವಧಿಯಲ್ಲಿ ನೀಡಿದಂಥ ಭರವಸೆಗಳು ಎಲ್ಲವನ್ನ ಪೂರ್ಣ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ಸಲ ಮಾತು ಕೊಟ್ಟಮೇಲೆ ಯಾವುದೇ ಕಾರಣಕ್ಕೆ ಹಿಂದೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ತಾವು
ದಯಮಾಡಿ ನಿರಂತರವಾಗಿ ಇವತ್ತಿಂದ ನಿಮ್ಮ ಸಮಯವನ್ನ ಕೇವಲ 1 ಗಂಟೆ ಬೆಳಗ್ಗೆ 1 ಗಂಟೆ ಸಾಯಂಕಾಲ 1 ಗಂಟೆ ದಿನವೈ 2 ಗಂಟೆ ನಿರಂತರವಾಗಿ ಈ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಯಾರೇ ಅಭ್ಯರ್ಥಿ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆಗಲಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿ ಅವರ ಹಿಂದೆ ನಮ್ಮ ನಾವು ಇರ್ತೇವೆ ಅನ್ನುವಂತ ಮಾತನ್ನ ತಾವು ಇವತ್ತು ಕಂಕಣದ ಪಕ್ಷದಾಗಿ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ 7ಕ್ಕೆ 7 ಸ್ಥಾನಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಈ ಜಿಲ್ಲೆ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾಂಗ್ರೆಸ್.